ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ಫ್ಯಾನ್ಸಿ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಈ ಬ್ಲೌಸು ಫ್ರಂಟ್ ಓಪನ್ ಇರಲ್ಲ, ಬೆಲ್ಟ್ ಪಟ್ಟಿ ಸಹ ಇರಲ್ಲ, ಫ್ರಂಟು ಪ್ಲೈನ್ ಆಗಿರುತ್ತೆ. ಆರ್ಮೋಲ್ ಡಾಟ್ ಒಂದು ಮತ್ತು ಒಂದು ಡಾಟ್ ಸಿಂಗಲ್ಲು ದೊಡ್ಡದಿರ್ತದೆ. ಬ್ಯಾಕ್ ಓಪನ್ನು, ಬ್ಯಾಕ್ ಯೂನಿಕ್ಕು, ಸಿಂಪಲ್ ಕಟ್ಟಿಂಗು, ತುಂಬ ನೀಟಾಗಿರ್ತದೆ ಹೊಲ್ದ ಮೇಲೆ. ವೀಕ್ಷಕರೇ ಬನ್ನಿ, ಇವತ್ತು ಕಟಿಂಗ್ ಮಾಡಿ ತೋರಿಸ್ತೀನಿ. ಅಳತೆ ಬ್ಲೌಸು ಅಳತೆ ಹಿಂಗಿದೆ, ಬಾಡಿ ಮೆಜರ್ಮೆಂಟ್ ಇದು. ಬ್ಲೌಸ್ ಲೆಂತು 13, ಶೋಲ್ಡ್ರು 14, ಚೆಸ್ಟ್ 32, ಬಸ್ಟ್ 32.5, ವೇಸ್ಟ್ 26, ಆರ್ಮೋಲು 13.5, ಆರ್ಮ್ ರೌಂಡ್ 11.5, ಫ್ರಂಟ್ ನೆಕ್ಕು 6, ಬ್ಯಾಕ್ ನೆಕ್ಕು 10. ಬನ್ನಿ ವೀಕ್ಷಕರೇ, ಈ ಅಳತೆಗೆ ಬ್ಲೌಸ್ನ ಕಟಿಂಗ್ ಮಾಡಿ ತಿಳ್ಕೊಳ್ಳೋಣ. ಬ್ಯಾಕ್ ಓಪನ್ ಇರೋದ್ರಿಂದ ಅಂಚ್ ಭಾಗನ ನನ್ನ ಕಡೆ ಮಡಿಕೊಂಡಿದ್ದೀನಿ. ಈಗ ಇಲ್ಲಿ ಬ್ಯಾಕ್ನ ಕಟ್ ಮಾಡ್ತೀನಿ. ಮೊದಲಿಗೆ ಇಲ್ಲಿ ಸಿಂಪಲ್ ಒಂದು ನೆರಿಗೆ ನೇರ ಗೆರೆ ಹಾಕೋಣ. ಇದರಲ್ಲಿ ಬ್ಲೂ ಕಲರ್ ಮಾರ್ಕಿಂಗ್ ಚೆಕ್ ಮಾರ್ಕ್ ಮಾಡಬಾರ್ದಾಗಿತ್ತು, ಯಾಕಂದರೆ ಕಟ್ ಮಾರ್ಕಿಂಗ್ ಮಾಡಿದ್ರೆ ಯೆಲ್ಲೋ ಕಲರಲ್ಲಿ ಕಾಣಕ್ಕೆ ಇಲ್ಲ. ಅದಕ್ಕೆ ನಿಮಗೆ ಮಾರ್ಕಿಂಗ್ ಕಾಣಬೇಕು ಅಂತ ಬ್ಲೂ ಕಲರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಏನು ಮಾಡ್ತೀನಿ ಅಂದರೆ, ಇದಕ್ಕೆ ಎರಡು ಲೈನಿಂಗ್ ಬರುತ್ತೆ, ಒಂದು ಸಿಂಗಲ್ ಲೈನಿಂಗ್ ಹಾಕಲ್ಲ. ಪಾಲಿಸ್ಟರ್ ಲೈನಿಂಗ್ ಹಾಕಿರೋದು ಅದು ಟ್ರಾನ್ಸ್ಪರೆಂಟ್ ಕಾಣ್ತದೆ ಅಂದ್ಬಿಟ್ಟು ಡಬಲ್ ಲೈನಿಂಗ್ ಹಾಕಿ ಬಟ್ಟೆಗೆ ಹೊಲಿಯೋದು, ಆಗ ಸ್ವಲ್ಪ ನೀಟಾಗಿರ್ತದೆ, ಮೈ ಕಾಣಲ್ಲ. ವೀಕ್ಷಕರೇ, ಬ್ಲೌಸ್ ಲೆಂತು 13 ಇಂಚು, ಮೊದಲಿಗೆ ಒಂದು 1 ಇಂಚ್ಗೆ ಮಾರ್ಕಿಂಗ್ ಹಾಕೊಳ್ಳೋಣ. ಅಂಚ್ ಪೀಸ್ನ ತೆಗೆದ್ಬಿಟ್ಟು ಮಾರ್ಜಿನ್ಗೆ, ಮಾರ್ಜಿನ್ ಬೇಕು ಅದಕ್ಕೋಸ್ಕರ ಇಲ್ಲಿ 1 ಇಂಚಷ್ಟು ಮಾರ್ಕಿಂಗ್ ಮಾಡಿದ್ದೀನಿ. ಅಂಚ್ ಪೀಸ್ ತೆಗೆದ್ಬಿಟ್ಟು ಮಿಕ್ಕಿದ ಭಾಗ ನಾನು ಮಾರ್ಜಿನ್ಗೆ ಹೊಡಿಕೋತೀನಿ. ಬ್ಲೌಸ್ ಲೆಂತು 13 ಇಂಚ್ ಆಯಿತು. ಈಗ ನೆಕ್ ಡೀಪ್ 10 ಇಂಚು, ಶೋಲ್ಡ್ರ್ ಬಂದ್ಬಿಟ್ಟು 32 ಇರೋದ್ರಿಂದ 32.5 ಭಾಗ ನಮಗೆ 5 ಕಾಲು ಸಿಗುತ್ತೆ. 5 ಕಾಲಲ್ಲಿ ನಾನು ಹಾರ್ಮೋಲ್ ಡೌನ್ಗೆ 5 ಕಾಲೇ ಮಡಿಕೋತೀನಿ. ಶೋಲ್ಡ್ರಿಗೆ ಈಗ ಎಷ್ಟು ಮಡಿಕೊಳ್ಳೋಣ ಅಂತ ಯೋಚನೆ ಮಾಡೋಣ. ನೆಕ್ ಬಿಡ್ತು 2.5, ಶೋಲ್ಡ್ರ್ ಬಿಡ್ತು 2 ಇಂಚು, 32.5 ಭಾಗ ನಮಗೆ 5 ಕಾಲು ಸಿಗುತ್ತೆ. ಹಾರ್ಮೋಲ್ ಡೌನ್ಗೆ 5 ಕಾಲು ಮಡಿಕೋತೀನಿ. ಶೋಲ್ಡ್ರ್ಗೆ ನಾನು 2.5, 2 ಇಂಚು, ಒಟ್ಟು 4.5 ಇಂಚ್ ಮಾತ್ರ ಮಡಿಕೋತೀನಿ. ಇದು ಚೆಸ್ಟ್ ಲೈನ್ ಆಯಿತು, ಹಾರ್ಮೋಲ್ ಡೌನು 5 ಕಾಲು, ಅದು ಭಾಗದಲ್ಲಿ ನಾವು ಗೆರೆ ಹೇಳಿದ್ರೆ ಅದು ಚೆಸ್ಟ್ ಲೈನ್. 2.75 ಬೇಡ, 3 ಇಂಚು ನಾನು ನೆಕ್ ಬಿಡ್ತಿನ ತಗೋತೀನಿ. ಇಲ್ಲಿ ಚೆಸ್ಟ್ ಲೈನಲ್ಲಿ 3 ಇಂಚು, ಶೋಲ್ಡರ್ ಲೈನಲ್ಲಿ 2.5 ಇಂಚು ನಾನು ನೆಕ್ ಬಿಡ್ತು ಮಾರ್ಕಿಂಗ್ ಮಾಡಿದ್ದೀನಿ. ಗೆರೆ ಯೂನಿಕ್. ಈಗ ಶೋಲ್ಡ್ರು 2 ಇಂಚ್ ಇದೆ, ಇಲ್ಲೂ ಸಹ 2 ಇಂಚು ನಾವು ಮಾರ್ಕಿಂಗ್ ಮಾಡೋಣ ನೇರ ಗೆರೆ. ವೀಕ್ಷಕರು, ನಮಗೆ ಹಾರ್ಮ್ ಹೋಲ್ ಬಂದ್ಬಿಟ್ಟು 13.5 ಇದೆ, ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡ್ಬಿಟ್ಟು ನಾನು 14 ಇಂಚು ಹಾರ್ಮ್ ಹೋಲ್ ಮಾಡ್ತೀನಿ. ನಮಗಿಲ್ಲಿ ನೆಕ್ ಡೀಪ್ ಜಾಸ್ತಿ ತಗೊಂಡಾಗ, ಈಗ 10 ಇಂಚ್ ನೆಕ್ ಡೀಪ್ ಇದೆ, ಚೆಸ್ಟ್ ಇರೋದು 32, ನಮಗಿಲ್ಲಿ 2.5 ಇಂಚು ಬೇಕೇ ಬೇಕು, ಯಾಕಂದರೆ ಹಾರ್ಮ್ ಹೋಲ್ಗೆ ನಮಗೆ ಇಲ್ಲಿ 2.5 ಇಂಚು ಹಾರ್ಮ್ ಹೋಲ್, ನಮಗೆ 13.5 ಇದೆ, 14 ಇಂಚು ಬೇಕಾಗತ್ತೆ. ಹದಿನಾಲ್ಕು ಇಂಚು 7 ಇಂಚು ಕರೆಕ್ಟಾಗಿ ಬರ್ತಾ ಇದೆ, ಮಾರ್ಕಿಂಗ್ ಮಾಡೋಣ.
ಆರ್ಮ್ ಹೋಲ್ನ. ವೀಕ್ಷಕರೇ, ಶೋಲ್ಡರ್ ಎರಡು ಇಂಚು, ಇಲ್ಲೂ ಸಹ ಎರಡು ಇಂಚು ತಗೊಂಡು ನೇರ ಮಾರ್ಕಿಂಗ್ ಮಾಡಬೇಕು. ಇಲ್ಲಿ ಎರಡೂವರೆ ಇಂಚು ಹಾಕಬೇಕು, ಯಾಕಂದರೆ ನಮಗೆ ಈ ಅಳತೆ ಬಹಳ ಮುಖ್ಯ. ಈ ಅಳತೆ ಬಹಳ ಮುಖ್ಯ. ನಾನು ನಿಮಗೆ ಚೆಸ್ಟ್ ಮಾರ್ಕಿಂಗೆ ಹೇಳಲಿಲ್ಲ. ಏಳು ಮುಕ್ಕಾಲು ನೆಕ್ ಡೀಪ್ ಇದೆ, ಹತ್ತು ಇಂಚು. ಚೆಸ್ಟ್ ಇರೋದು 32, ನಾಲ್ಕನೇ ಒಂದು ಭಾಗ 8 ಇಂಚು. ಇಲ್ಲಿರೋದು 7 ಮುಕ್ಕಾಲು, ಕಾಲು ಇಂಚ್ ಮಾತ್ರ ಕಡಿಮೆ ಇದೆ. ಜಾಸ್ತಿ ಲೂಸ್ ಬರುತ್ತಾ? ಏನು ಲೂಸ್ ಬರಲ್ಲ, ಕರೆಕ್ಟಾಗಿ ಬರುತ್ತೆ. 10 ಇಂಚ್ ಡೀಪು. ಇಲ್ಲಿ ನಾವು ಚೆಸ್ಟು 7 ಮುಕ್ಕಾಲು ಮಾತ್ರ ಪಡೆದಿದ್ದೀವಿ. ವೀಕ್ಷಕರೇ, ಆರ್ಮ್ ಹೋಲು 7 ಇಂಚ್ ಬಂದಿದೆ, 14 ಇಂಚು ಆರ್ಮ್ ಹೋಲು ನಮಗೆ ರೆಡಿ ಬೇಕಾಗಿರೋದು. ವೀಕ್ಷಕರ ವೇಸ್ಟ್ 26, 6.5 ನಾಲ್ಕನೇ ಒಂದು ಭಾಗ, 26 ನಾಲ್ಕನೇ ಒಂದು ಭಾಗ 6.5, 1 ಇಂಚು ಡಾಟ್ಗೋಸ್ಕರ. ಈ ಪಾಯಿಂಟು, ಈ ಪಾಯಿಂಟ್ ಇವಾಗ ಗೆರೆ ಹೇಳ್ಬಿಡೋಣ. ಎರಡು ಇಂಚು ಮಾರ್ಜಿನ್, ಡಾಟ್. ವೀಕ್ಷಕರೇ, ಇದು ಬ್ಯಾಕ್ನ ಮಾರ್ಕಿಂಗ್ ಆಯಿತು. ನಾವಿಲ್ಲಿ ಲೂಸು ಜಾಸ್ತಿ ಆಗುತ್ತೆ, ಇರುವ ರಿಂಕಲ್ ಬರುತ್ತೇನೋ ಅಂತ ಹಾಗಾಗಲ್ಲ. ಫ್ರಂಟಲ್ಲಿ ನಾವು ಫ್ರಂಟ್ ಡಾಟ್ ಹಾರ್ಮೋಲ್ ಡಾಟ್ ಇಡ್ತೀವಲ್ಲ, ಅಲ್ಲೂ ಕಮ್ಮಿ ಆಗುತ್ತೆ, ಆಗ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಲೂಸ್ ಆಯಿತು ಅಂದರೆ ವೀಕ್ಷಕರೇ, ಶೋಲ್ಡ್ರಲ್ಲಿ 1 ಸೆಂಟಿಮೀಟ್ರು, ಹಾರ್ಮೋಲಲ್ಲಿ 1 ಸೆಂಟಿಮೀಟ್ರು, ವೇಸ್ಟ್ ಲೈನಲ್ಲಿ 1 ಸೆಂಟಿಮೀಟ್ರ್ ಮಾರ್ಜಿನ್ ಬಿಟ್ಟು ಇದನ್ನು ಕಟ್ ಮಾಡೋಣ. ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ನೀವು ಯಾವಾಗಲೂ ರೆಡಿ ಮಾರ್ಕಿಂಗ್ ಮಾಡ್ಕೊಳ್ಳಿ, ಆ ನಂತರ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನಿಮಗೆ ಕಲಿಯುವಾಗ ತುಂಬ ಸುಲಭ ಅನಿಸುತ್ತೆ. ವೀಕ್ಷಕರೇ, ಈಗ ಇದನ್ನು ಕಟ್ ಮಾಡ್ತೀನಿ. ಬ್ಯಾಕ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ನ ಮಡಗಿ ಫ್ರಂಟ್ನ ಕಟ್ ಮಾಡೋಣ. ಈ ಮಾರ್ಕಿಂಗ್ ಮಾಡಿರೋ ಪೀಸನ್ನು ಫೋಲ್ಡಿಂಗ್ ಕರೆಕ್ಟಾಗಿ ಮಾಡಿಕೊಂಡು ನಾನು ಕಾಲು ಇಂಚ್ ಮಾತ್ರ ಇಲ್ಲಿ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಮಾಡಿ ಫ್ರಂಟನ್ನು, ಬ್ಯಾಕ್ನ ಶೋಲ್ಡ್ರು ಮತ್ತು ಆರ್ಮೋಲ್ ಮಾತ್ರ ಕಟ್ ಮಾಡ್ತೀನಿ. ವೀಕ್ಷಕರೇ, ಈ ರೀತಿ ಕಟ್ ಮಾಡಿಕೊಂಡು ಬ್ಯಾಕನ್ನು ತೆಗೆದುಬಿಡ್ತೀನಿ. ನೆಕ್ ಫ್ರಂಟು 6 ಇಂಚು, ಇದರಲ್ಲಿ ನಾನು ಶೋಲ್ಡ್ರು 1/2 ಇಂಚು ಕಟ್ ಮಾಡಬೇಕಾಯಿತು, ಮಾಡಿಲ್ಲ. ಆಮೇಲೆ 1/2 ಇಂಚು ನಾನು ಶೋಲ್ಡ್ರು ತಗೋಬೇಕು. ಆರು ಇಂಚು ನೆಕ್ ಡೀಪು, ಸಿಂಪಲ್ಲು ರೌಂಡ್ ನೆಕ್. ಹಾರ್ಮೋಲು ಸಿಂಪಲ್ ಆಗಿ ಟ್ರಿಮ್ ಮಾಡ್ಕೋಬೇಕು. ಸಾಕು. ಈಗ ಬ್ಲೌಸ್ ಲೆಂತ್ 13 ಇಂಚು, 3/4 ಇಂಚು ಎಕ್ಸ್ಟ್ರಾ. ಶೋಲ್ಡ್ರಿಂದ ನಮಗೆ ಡಾಟ್ ಪಾಯಿಂಟು 9 ಇಂಚು, ಅಳತೆ ಪ್ರಕಾರ ಇದು 8 ಇಂಚ್ ಬರುತ್ತೆ. ನಾವು ಇದಕ್ಕೆ 9 ಇಂಚು ಮಾರ್ಕಿಂಗ್ ಮಾಡ್ತೀವಿ, ಡಾಟು ಇಲ್ಲಿಂದ ಕೆಳಗೆ ಬರುತ್ತೆ. 2.75 ಇಂಚು ಡಾಟ್ ಲೆಂತು
ಬೆಲ್ಟ್ ಇಷ್ಟು ಬೆಲ್ಟ್ ಭಾಗಕ್ಕೆ ಬರುತ್ತೆ. ವೀಕ್ಷಕರೇ ಇದು ಬಸ್ಟ್ ಲೈನ್, ಮೂರು ಮುಕ್ಕಾಲು ಅಪೆಕ್ಸ್ ಪಾಯಿಂಟ್, ಟೋಟಲ್ ಡಾಟ್ ಲೆಂತ್ ನಮಗೆ ನಾಲ್ಕು ಮುಕ್ಕಾಲು ಬರುತ್ತೆ. ಈ ರೀತಿ ಡಾಟ್ ಮಾರ್ಕಿಂಗ್ನ ಮಾಡ್ಕೋಬೇಕು. ಡಾಟ್ನ ಈ ರೀತಿ ಮಾಡ್ಕೊಂಡ್ರೆ ಸಾಕು, ನಮಗಿಲ್ಲಿ ಎರಡು ಮುಕ್ಕಾಲು ಆರೂವರೆಗೆ, ಇಲ್ಲಿ ಎರಡು ಮುಕ್ಕಾಲು, ಟೋಟಲ್ ಎಷ್ಟು ಬರುತ್ತೆ? ಒಂಬತ್ತು ಇಂಚು. ಬಸ್ಟು 32.5, ಏಳೂವರೆ 16.5, 33, 16.5. ಹದಿನಾರು ಮುಕ್ಕಾಲು ನಮಗೆ ಒಂಬತ್ತು ಕಾಲು ಬೇಕು. ಈಗ ಚೆಸ್ಟು 32, 8, ಅರ್ಧ ಇಂಚು ಡಾಟ್. ಡಾಟ್ ಕಳೆದು ನಮಗೆ 7 ಇಂಚು ಕರೆಕ್ಟಾಗಿ ಬರುತ್ತೆ. ವೀಕ್ಷಕರೇ ಸಿಂಪಲ್ ಒಂದು ಆರ್ಮೋರ್ ಡಾಟ್. ಆರ್ಮೋರ್ ಡಾಟು ಮೇನ್ ಡಾಟು ಇವೆರಡೇ. ನಮಗೆ ಸೈಡ್ ಲೆಂತು ಏಳು ಮುಕ್ಕಾಲು ಬರ್ತಾ ಇದೆ. ಏಳು ಮುಕ್ಕಾಲು ಸೈಡ್ ಲೆಂತ್ ವೀಕ್ಷಕರೇ ಅಪ್ಪರ್ ಚೆಸ್ಟ್ ನಾನು 8.5 ಮಾಡಿದ್ದೀನಿ. ಡಾಟ್ಗೆ 1/2 ಇಂಚು, ಚೆಸ್ಟು ರೆಡಿ 8 ಇಂಚು. ಇಲ್ಲಿ ಲೂಸ್ ಏನು ಕೊಡೋದು ಬೇಕಾಗಿಲ್ಲ. ಹಾರ್ಮೋಲ್ನ ನಾನು ಮೇಲ್ಗಡೆಯಿಂದ ಫ್ರಂಟ್ ಹಾರ್ಮೋಲ್ನಲ್ಲಿ 7-5 ಕಾಲಿತ್ತು ಬ್ಯಾಕಲ್ಲಿ, ಫ್ರಂಟಲ್ಲಿ ಅದನ್ನು 1/2 ಇಂಚು ಕಡಿಮೆ ಮಾಡಿದ್ದೀನಿ. ಈಗ ನಮಗೆ 4.75 ಸಿಗುತ್ತೆ. ಹಾರ್ಮೋಲ್ ನಮಗೆ ಡಾಟ್ ಹಿಡಿದು 7 ಇಂಚು ಹಾರ್ಮೋಲ್ ರೆಡಿ ಸಿಗುತ್ತೆ. ಫ್ರಂಟ್ ಚೆಸ್ಟು 8.5 ಮಾಡಿದ್ದೀನಿ, ಡಾಟ್ ಮಾರ್ಜಿನ್ ಸೇರಿ ಪ್ಲಸ್ 8 ಇಂಚು ನಮಗೆ ಚೆಸ್ಟ್ನ ಅಳತೆ. ಬ್ಯಾಕು 10 ಇಂಚು ಡೀಪ್ ಇದೆ, 7.75 ಮಾಡಿದ್ದೀವಿ. ವೈಡ್ ಆದಾಗ ಅದ್ರ ಸ್ಥಾನಕ್ಕೆ ಬಂದು ಕರೆಕ್ಟಾಗಿ ಅದು ಕೂತ್ಕೊಳ್ಳುತ್ತೆ. ಫ್ರಂಟಲ್ಲಿ ನಮಗೆ ಫ್ರಂಟ್ ನೆಕ್ ಡೀಪು 6 ಇಂಚ್ ಇದೆ, ಅಂದರೆ ಫ್ರಂಟ್ ನೆಕ್ ಡೀಪು 6 ಇಂಚು. ಹಾರ್ಮೋಲು ಫ್ರಂಟ್ ನೆಕ್ ಡೀಪಿಂದ ಮೇಲ್ಗಡೆ ಇದೆ, ಅಂದರೆ 1.5 ಇಂಚು ನಮಗೆ, 1.5 ಇಂಚ್ ಅಲ್ಲ, ಮಾರ್ಜಿನ್ ಕಳೆದು 1 ಇಂಚು ನಮಗೆ ಹಾರ್ಮೋಲು ಮೇಲ್ಗಡೆ ಬರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಏನು ಲೂಸ್ ಕೊಡ್ತಾ ಇಲ್ಲ, 1/2 ಇಂಚು ನಮಗೆ ಲೂಸು ಸಿಕ್ಕರೆ ಸಾಕು. 8.5 ಇಂಚು ಮಾಡಿದ್ದೀನಿ, ಡಾಟು ಸೇರಿ
ಅದು ಆಟೋಮೆಟಿಕ್ ಆಗಿ ಅದು ಬ್ಯಾಕಲ್ಲೂ ಸಹ ನಮಗೆ ಲೂಸ್ ಸಿಗುತ್ತೆ, ಅದು ಫ್ರಂಟ್ಗೆ ನಾವು ಇಷ್ಟು ಮಾಡಿದ್ರೆ ಸಾಕು ನೀಟಾಗಿ ಬರುತ್ತೆ. ನೆಕ್ ಡೀಪು ಹಾರ್ಮೋಲ್ ಡೀಪು ಎರಡು ಸಮ ಇದ್ದಾಗ ಬೇರೆ ರೀತಿ ಕಟ್ ಮಾಡಬೇಕು. ನೋಡಿ ಹಾರ್ಮೋಲ್ ಡೌನು ನೆಕ್ ಡೀಪ್ಗಿಂತ ಮೇಲಿದೆ, ಅದರಿಂದ ನಾನು ಈ ರೀತಿ ಕಟ್ ಮಾಡಿದ್ದೀನಿ. ಅಕಸ್ಮಾತ್ ಹಾರ್ಮೋಲ್ ಡೌನು ನೆಕ್ ಡೀಪ್ ಎರಡು ಒಂದೇ ಲೈನಲ್ಲಿ ಇದ್ದಾಗ ಸ್ವಲ್ಪ ಇನ್ನೂ ಲೂಸ್ ಕೊಡಬೇಕಾಗಿತ್ತು. ಈಗ ನಾನು ಬರೀ 32 ನಾಲ್ಕನೇ ಒಂದು ಭಾಗ 8 ಇಂಚ್ ಮಾತ್ರ ಮಡಗಿದ್ದೀನಿ, ಡಾಟ್ ಕಾರ್ದ 1 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ದೀನಿ. ಬಸ್ಟ್ ಲೈನಲ್ಲಿ ನಮಗೆ ಲೇನ್ ಅಳತೆ ಸಿಕ್ಕಿತ್ತು, ಅದರ ಉಳಿದ ಭಾಗದಲ್ಲಿ ನಾನು ಇಲ್ಲಿ ಮಡಗಿ ಮಾರ್ಕಿಂಗ್ ಮಾಡಿದ್ದೀನಿ. ಬಸ್ಟ್ ಲೈನ್ ಮಾತ್ರ ನಮಗೆ 32 ನಾನು ರೆಡಿ ಮಡಗಿರೋದು. ಲೂಸ್ ಬೇಕಲ್ಲ, ಲೂಸ್ ಏನು ಕೊಡೋದು ಬೇಡವ, ಏನು ಬೇಕಾಗಿಲ್ಲ. ಬಟ್ಟೆ ತುಂಬ ಎಕ್ಸ್ಪೆಂಡ್ ಥರ ಇರ್ತದೆ, ಇದು ಜಾರ್ಜರ್ ಬಟ್ಟೆ, ಇದು ಪಾಲಿಸ್ಟರ್ ಲೈನಿಂಗ್ ಇರೋದ್ರಿಂದ ಡಾಟ್ ಎಲ್ಲ ಹಿಡಿದಿರ್ತೀವಿ, ನೀಟಾಗಿ ಕುತ್ಕೊಳ್ಳುತ್ತೆ ಫಿಟ್ಟಿಂಗು. ಲೂಸ್ ಬೇಕು ಅಂದರೆ 4 ಹೊಲಿಗೆ ಹಾಕಿರ್ತೀವಿ, ಒಂದು ಹೊಲಿಗೆ ಬಿಚ್ಚಿಕೊಂಡ್ರೆ ಬಾಡಿಗೆ ಸ್ವಲ್ಪ ಲೂಸ್ ಸಿಗುತ್ತೆ, ಏನೂ ತೊಂದರೆ ಆಗಲ್ಲ. ವೀಕ್ಷಕರೇ, ಫ್ರಂಟನ್ನು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಈ ಅಳತೆ ಬಾಡಿ ಮೆಜರ್ಮೆಂಟಿಂದ ತೆಗೆದಂಥ ಅಳತೆ. ಈಗ ನಾನು ಬಾಟಮಲ್ಲಿ 1 ಸೆಂಟಿಮೀಟರ್ ಬಿಟ್ಟು ಕಟ್ ಮಾಡ್ತೀನಿ. ಇಲ್ಲಿ ಮಾರ್ಜಿನ್ ಬಿಟ್ಟಿದ್ದೀನಿ, ಇಲ್ಲೂ ಮಾರ್ಜಿನ್ನು ಮಾರ್ಕಿಂಗ್ ಮಾಡಿದ್ದೀನಿ. ವೀಕ್ಷಕರೇ, ಇಲ್ಲಿ 1 ಸೆಂಟಿಮೀಟರ್ ಮಾರ್ಜಿನ್ ಬಿಟ್ಟು ನಾನು ಇದನ್ನು ಕಟ್ ಮಾಡ್ತೀನಿ. ವೀಕ್ಷಕರೇ, ನಾವು ಫ್ರಂಟನ್ನು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು. ವೀಕ್ಷಕರೇ, ಫ್ರಂಟನ್ನು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಟ್ರೇಸಿಂಗ್ ಮಾಡಿಕೊಂಡು ಹೊಲಿಯುವಾಗ ತುಂಬ ಸುಲಭ ಆಗುತ್ತೆ. ವೀಕ್ಷಕರೇ, ಇದಾಗಿತ್ತು ಬ್ಲೌಸ್ನ ಕಟ್ಟಿಂಗು. ತೋಳನ್ನ ಕಟ್ಟಿಂಗ್ ಮಾಡಿ ನಾನು ತೋರಿಸ್ತಾ ಇದ್ದಿಲ್ಲ, ಯಾಕಂದರೆ ತೋಳಲ್ಲಿ ಡಿಸೈನ್ ಇದೆ, ಅದನ್ನು ಈಗ ಡಿಸೈನ್ ನಾನು ಹೊಲಿಬೇಕಾದ್ರೆ ಕಟ್ ಮಾಡ್ಕೋತೀನಿ. ಈ ಬ್ಲೌಸ್ ಹೊಲದ ಮೇಲೆ ನಾನು ನಿಮಗೆ ಇದರ ಒಂದು ಫೋಟೋ ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ತುಂಬ ಹೊಲದ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೇಕು ಅಂತ ತಿಳಿಸ್ತಾ, ಉತ್ತಮ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.